ಯುಕೆನಲ್ಲಿರುವ ಎಲ್ಲ ಕನ್ನಡಿಗರಿಗೂ ನನ್ನ ಚಾನಲ್ ಚಿಯರ್ಸ್ ಟು ಲೈಫ್ ಕೇಸ್ ಸ್ವಾಗತ. ನನ್ನ ಹೆಸರು ಚಾರು. ಸೊ ನಾನು ಈ ವಿಡಿಯೋನಲ್ಲಿ ಹೇಗೆ ಯುಕೆನಲ್ಲಿ ಹಣ ಉಳಿಸೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ ಚಿಯರ್ಸ್ ಟು ಲೈಫ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು, ಯಾಕಂದರೆ ಇದೇ ಥರ ಹಲವಾರು ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯೂಶ್ವಲಿ ನಾವು ಒಂದು ಬೇರೆ ಕಂಟ್ರಿಗೆ ಬಂದರೆ ಹೇಗೆ ಹಣ ಉಳಿಸೋದು ಅನ್ನೋದ್ರ ಬಗ್ಗೆ ಎಷ್ಟೊಂದು ಯೂಟ್ಯೂಬ್ನಲ್ಲಿ ವೀಡಿಯೋಸ್, ಕಾಮೆಂಟ್ರಿ ಅಥವಾ ಬ್ಲಾಗ್ಸ್ ನೋಡ್ತಾ ಇರ್ತೀವಿ, ಆದರೆ ಅವ್ರು ಹೇಳೋ ಮೆಥಡ್ಸ್ ಎಲ್ಲ ನಮಗೆ ವರ್ಕೌಟ್ ಆಗೋದಿಲ್ಲ. ಆದ್ದರಿಂದ ನಾನು ಈ ವಿಡಿಯೋನಲ್ಲಿ ತುಂಬ ಒಂದು ಸಿಂಪಲಾಗಿರೋ ಒಂದು ಮೆಥಡ್ ಹೇಳ್ತಾ ಇದ್ದೀನಿ, ಇದು ಎಲ್ಲರೂ ಮಾಡ್ಬೋದು ಆ್ಯಂಡ್ ಹಣ ಉಳಿಸ್ಬೋದು. ಶಾಪಿಂಗ್ ಅಂದರೆ ನಮ್ಗೆ ಎಲ್ಲರಿಗೂ ಇಷ್ಟ. ಸೊ ನಾನು ಈ ವಿಡಿಯೋನಲ್ಲಿ ಹೇಳ್ತಿರೋದಿಷ್ಟೇ, ಒಂದು ಸ್ಪೆಸಿಫಿಕ್ ಶಾಪ್ಸ್ ನಾನು ಹೇಳ್ತೀನಿ, ಆ ಶಾಪ್ಸ್ಗೆ ಹೋಗಿ ನೀವು ಶಾಪಿಂಗ್ ಮಾಡಿದ್ರೆ ನೀವು ಏನೇನು ತೊಗೋಬೇಕು ಅಂತ ಅನ್ಕೋತಿರೋ ಅದೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ ತುಂಬ ಕಮ್ಮಿ ಪ್ರೈಸ್ನಲ್ಲಿ ನಿಮಗೆ ಸಿಗುತ್ತೆ. ನಾನು ಲಂಡನ್ನಲ್ಲಿ ಎಲ್ಲ ಕಡೆ ಇರೋ ಚಾರಿಟಿ ಶಾಪ್ಸ್ ಅಥವಾ ಥ್ರಿಫ್ಟ್ ಸ್ಟೋರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಈ ಚಾರಿಟಿ ಶಾಪ್ಸ್ನಲ್ಲಿ ಯೂಶ್ವಲಿ ಆ ನೇಬರ್ಹುಡಲ್ಲಿರೋ ಎಲ್ಲ ಜನಗಳು ಅವ್ರಿಗೆ ಬೇಡದೇ ಇರುವಂಥ ವಸ್ತುಗಳನ್ನು, ಬಟ್ಟೆ ಆಗಿರ್ಬೋದು ಅಥವಾ ಮನೆಗಳಿಗೆ ಬೇಕಾಗಿರೋ ಫರ್ನಿಚರ್ ಆಗಿರ್ಬೋದು, ಮಕ್ಕಳ ಬಟ್ಟೆ, ಟಾಯ್ಸ್ ಆಗಿರ್ಬೋದು, ಇದನ್ನೆಲ್ಲ ಒಂದು ಚಾರಿಟಿ ಶಾಪಿಗೆ ಡೊನೇಟ್ ಮಾಡ್ತಾರೆ. ಚಾರಿಟಿ ಶಾಪ್ಸ್ ಯೂಶ್ವಲಿ ಯಾವುದಾದ್ರೂ ಒಂದು ಕಾಸಿಗೆ ಸಪೋರ್ಟ್ ಮಾಡ್ತಾರೆ, ಮೇ ಬಿ ವುಮೆನ್ಸ್ ಅಥವಾ ಅನ್ಎಂಪ್ಲಾಯ್ಮೆಂಟ್ ಅಥವಾ ಆರ್ಮಿ ಅವ್ರು ಯಾವುದಾದ್ರೂ ಮೆಡಿಕಲ್ ರಿಸರ್ಚಿಗೆ ಸಪೋರ್ಟ್ ಮಾಡ್ಬೋದು. ಸೊ ಇವ್ರು ಬಂದ್ಬಿಟ್ಟು ಈ ವಸ್ತುಗಳಿಂದ ಏನು ಮಾರಿ ದುಡ್ಡು ಬರುತ್ತೋ ಅದನ್ನು ಈ ಕಾಸ್ಗೋಸ್ಕರ ಡೊನೇಟ್ ಮಾಡ್ತಾರೆ. ಎಲ್ಲರ ಮನಸ್ಸಲ್ಲೂ ಏನು ಪ್ರಶ್ನೆ ಅಂತಂದರೆ, ನಿಜವಾಗ್ಲೂ ಇದೆಲ್ಲ ವರ್ಕ್ ಆಗುತ್ತಾ ಅಂತ. ಆದರೆ ನನ್ನ ಪ್ರಕಾರ ನಾನು ಕೆಲವೊಂದು ಅಟ್ಲೀಸ್ಟ್ 100 ಪೌಂಡ್ಸ್ ಸೇವ್ ಮಾಡಿದ್ದೀನಿ ಚಾರಿಟಿ ಶಾಪ್ಸ್ನಲ್ಲಿ ಹೋಗಿ ನನ್ನ ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ತೊಗೊಂಡಿದ್ರಿಂದ. ಸೊ ನೀವು ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ, ಈ ಅಂಗಡಿಗಳಿಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ವಸ್ತುಗಳು ಗ್ಯಾರಂಟಿ ತುಂಬ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿನಲ್ಲಿ ಕೂಡ ಸಿಗುತ್ತೆ. ಸೊ ನಾನು ಈ ವಿಡಿಯೋನಲ್ಲಿ ಯೂಶ್ವಲಿ ಯುಕೆನಲ್ಲಿರೋ ತುಂಬ ಫೇಮಸ್ ಚಾರಿಟಿ ಶಾಪ್ಸ್ನ ರೈಟ್ ಸೈಡಲ್ಲಿ ಲಿಸ್ಟ್ ಮಾಡಿದ್ದೀನಿ. ಇದರ ಬ್ರಾಂಚಸ್ ನಿಮಗೆ ಯುಕೆನಲ್ಲಿ ಎಲ್ಲ ಕಡೆ ಸಿಗ್ಬೋದು. ಇದರ ಲಿಂಕ್ ಕೂಡ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ. ಬಟ್ ಆ್ಯಕ್ಚುಲಿ ನಾನು ಇಲ್ಫರ್ಡ್ನಲ್ಲಿರೋ ಈ 5 ಚಾರಿಟಿ ಶಾಪ್ಸ್ನ ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ನಾವು ಹೋಗ್ತಾ ಇರೋ ಫಸ್ಟ್ ಚಾರಿಟಿ ಶಾಪ್ ಸಾಲ್ವೇಷನ್ ಆರ್ಮಿ ಆನ್ ಹೈ ಸ್ಟ್ರೀಟ್ ಇಲ್ಫರ್ಡ್. ಸಾಲ್ವೇಷನ್ ಆರ್ಮಿ ಬಂದ್ಬಿಟ್ಟು ಆರ್ಮಿಗೋಸ್ಕರ ಸಪೋರ್ಟ್ ಮಾಡೋ ಒಂದು ಶಾಪ್. ಸ್ಟೋರ್ ಎಂಟರ್ ಆಗಿದ ತಕ್ಷಣ ನಿಮಗೆ ರೈಟ್ ಸೈಡಲ್ಲಿ ಫುಲ್ ವುಮೆನ್ ಸೆಕ್ಷನ್ ಇದೆ, ಕ್ಲೋದಿಂಗ್ ಸೆಕ್ಷನ್ ಮೇನ್ಲಿ. ಇಲ್ಲಿ ವಿಂಟರ್ ಕ್ಲೋತ್ಸ್, ಜಾಕೆಟ್ಸ್ ಎಲ್ಲ ತುಂಬ ಚೆನ್ನಾಗಿರೋದು ಸಿಗುತ್ತೆ. ಜಂಪರ್ಸ್, ಡ್ರೆಸ್ಸಸ್ ಎಲ್ಲ ಸೈಜ್ನಲ್ಲಿ ಯಾವ ಬೇಕೋ ಅದೆಲ್ಲ ಸಿಗುತ್ತೆ. ಇಲ್ಲಿ ನಾನು ಯೂಶ್ವಲಿ ತೊಗೊಳ್ಳೋದು ವಿಂಟರ್ ಜಾಕೆಟ್ಸ್. ಆ್ಯಂಡ್ ಆಲ್ಸೋ ನಿಮ್ಗೆ ಈ ಕಡೆ ನೋಡಿದ್ರೆ ಆಕ್ಸೆಸರೀಸ್, ಪರ್ಸಸ್, ವಾಲೆಟ್ಸ್, ಶೂಸ್, ಇದು ಜುವೆಲ್ರಿ ಎಲ್ಲ ಸಿಗುತ್ತೆ. ಸೊ ನೀವು ಸ್ಟೋರಲ್ಲಿ ಲೆಫ್ಟ್ ಸೈಡ್ ಹೋದರೆ ಅಲ್ಲಿ ನಿಮಗೆ ಮೆನ್ ಸೆಕ್ಷನ್ ಇದೆ. ಇದು ತುಂಬ ದೊಡ್ಡ ಸೆಕ್ಷನ್ ಅಲ್ಲ, ಚಿಕ್ಕ ಸೆಕ್ಷನ್, ಬಟ್ ಫಾರ್ಮಲ್ ಕ್ಯಾಶುವಲ್ ಕ್ಲೋದಿಂಗ್ ಎಲ್ಲ ಸಿಗುತ್ತೆ. ಆ್ಯಂಡ್ ಜಾಕೆಟ್ಸ್ ಕಲೆಕ್ಷನು ಇದೆ, ಬಟ್ ಜಾಕೆಟ್ಸ್ ಕಲೆಕ್ಷನ್ ಯೂಶ್ವಲಿ ಮೆಂದು ಅಷ್ಟೊಂದು ಸಿಗೋದಿಲ್ಲ, ಬಿಕಾಸ್ ಬೇಗ ಬೇಗ ಅದು ಮಾರಾಟ ಆಗಿಬಿಡುತ್ತೆ. ಆ್ಯಂಡ್ ಈ ಸ್ಟೋರ್ನಲ್ಲಿ ಇದಲ್ಲದೆ ಹೋಮ್ ಡೆಕೋರ್ ಐಟಮ್ಸು, ಆಮೇಲೆ ಮಿಸ್ಲೇನಿಯಸ್ ಐಟಮ್ಸ್, ಟಾಯ್ಸ್, ಚಿಕ್ಕ ಮಕ್ಳಿಗೆ ಬೇಕಾಗಿರೋ ಬಟ್ಟೆಗಳು, ಅವ್ರ ಆಕ್ಸೆಸರೀಸ್, ಈವನ್ ಬಗ್ಗಿ ಕಾರ್ಡ್ಸ್ ಇದೆಲ್ಲ ಸಿಗುತ್ತೆ. ಸೊ ನೀವು ಈ ಸ್ಟೋರು ಹೋಗಿ ಒಂದ್ಸಲ ಟ್ರೈ ಮಾಡಿ ನೋಡಿದ್ರೆ ಮನೆಗೆ ಬೇಕಾಗಿರೋ ಒಳ್ಳೆ ವಸ್ತುಗಳೆಲ್ಲ ಈ ಸ್ಟೋರ್ನಲ್ಲಿ ಈಸಿಯಾಗಿ ಸಿಗುತ್ತೆ. ನಾವು ನೆಕ್ಸ್ಟ್ ನೋಡೋ ಅಂಥ ಸ್ಟೋರ್ ಬಂದ್ಬಿಟ್ಟು ಸೆಂಟ್ ಫ್ರಾನ್ಸಿಸ್ ಹಾಸ್ಪಿಸ್. ಇದು ಬಂದ್ಬಿಟ್ಟು ಹೈ ಸ್ಟ್ರೀಟ್ನಲ್ಲೇ ಇದೆ. ಇದು ಆ್ಯಕ್ಚುಲಿ ತುಂಬ ಚಿಕ್ಕ ಸ್ಟೋರು, ಅವ್ರ ಹತ್ರ ಜಾಸ್ತಿ ಇರೋದು ಬಟ್ಟೆ, ಆದರೆ ಈ ಬಟ್ಟೆ ಎಲ್ಲ 1 ಪೌಂಡಿಗೆ ಸಿಗುತ್ತೆ. ಸೊ ತುಂಬಾ ಚೀಪಾಗಿ ಕೆಲವೊಂದು ಹೊಸ ಬಟ್ಟೆಗಳು ಕೂಡ ನನಗೆ ಸಿಕ್ಕಿದೆ. ಇದಲ್ಲದೆ ಇವ್ರ ಹತ್ರ ಕಿಚನ್ ಐಟಮ್ಸು, ಕ್ರಾಕರಿ, ಗ್ಲಾಸಸ್, ಪ್ಲೇಟ್ಸ್, ಕೆಲವೊಂದು ಗೇಮ್ಸ್, ಮನೆಗೆ ಬೇಕಾಗಿರೋ ಕಾರ್ಪೆಟ್ಸ್ ಎಲ್ಲ ಕೂಡ ಸಿಗುತ್ತೆ. ಸೊ ದ ನೆಕ್ಸ್ಟ್ ಸ್ಟೋರ್ ಇಸ್ ಕ್ಯಾನ್ಸರ್ ರಿಸರ್ಚ್ UK, ಕ್ರಾನ್ಬ್ರುಕ್ ರೋಡಲ್ಲಿದೆ. ಇಲ್ಲಿ 2 ಪೌಂಡ್ಸ್, 3 ಪೌಂಡ್ಸ್, 4 ಪೌಂಡ್ಸ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಸ್ನಲ್ಲಿದೆ. ಬಟ್ ಐ ಥಿಂಕ್ ಅವ್ರ ಮ್ಯಾಕ್ಸಿಮಮ್ ಬಂದುಬಿಟ್ಟು 5 or 6 ಪೌಂಡ್ಸ್ ಫಾರ್ ಜಾಕೆಟ್ಸ್. ಸೊ ಜಾಕೆಟ್ಸ್ ಮಾತ್ರ ಸ್ವಲ್ಪ ಹೈ ಪ್ರೈಸ್ಡ್ ಆಗಿರುತ್ತೆ, ಬಟ್ ಮಿಕ್ಕಿದ ಬಟ್ಟೆ ಎಲ್ಲ ನೀವು 4 ಪೌಂಡ್ಗಿಂತ ಕಮ್ಮಿ ಬೆಲೆಗೆ ಈಸಿಯಾಗಿ ತೊಗೋಬೋದು. ಇವ್ರ ಹತ್ರ ಆಕ್ಸೆಸರೀಸ್ ಇದೆ. ಫಸ್ಟ್ ಎಂಟ್ರ್ ಆಗಿದ ತಕ್ಷಣ ನೀವು ವುಮೆನ್ ಸೆಕ್ಷನ್ ನೋಡ್ಬೋದು, ಅದ್ರ ಹಿಂದೆ ಮೆನ್ ಸೆಕ್ಷನ್, ಟೈಸ್, ಶೂಸ್, ಆಮೇಲೆ ಅವ್ರ ಟೀ ಶರ್ಟ್ಸು, ವಿಂಟರ್ ಜಾಕೆಟ್ಸ್, ಜಂಪರ್ಸ್, ಫಾರ್ಮಲ್ ಶರ್ಟ್ಸ್ ಎಲ್ಲನೂ ಸಿಗುತ್ತೆ.
ಸೊ ಇಲ್ಲೂ ಮೆನ್ಸ್ ಸೆಕ್ಷನ್ ಸ್ವಲ್ಪ ಚಿಕ್ಕದೆ, ಆದರೆ ಒಳ್ಳೆ ಕಲೆಕ್ಷನ್ ಇದೆ. ಕೆಲವೊಂದು ಹೊಸ ಶರ್ಟ್ಸ್ ಕೂಡ ನಾನಿಲ್ಲಿ ನೋಡಿದ್ದೀನಿ. ಆ್ಯಂಡ್ ನಾನು ಕೂಡ ನನಗೋಸ್ಕರ ಹೊಸ ಜಂಪರ್ಸ್ ಎಲ್ಲ ಇಲ್ಲಿ ತೊಗೊಂಡಿದ್ದೀನಿ. ಸೊ ನೀವು ಸ್ಟೋರ್ಗೆ ಒಂಚೂರು ಆ ಕಡೆ ಹೋದರೆ ಅಲ್ಲಿ ಫುಲ್ಲು ಕಿಡ್ಸ್ ಸೆಕ್ಷನ್ ಇದೆ ಆ್ಯಂಡ್ ಗಿಫ್ಟಿಂಗ್ ಸೆಕ್ಷನ್ ಇದೆ. ಆ್ಯಕ್ಚುಲಿ ಅವ್ರ ಗಿಫ್ಟಿಂಗ್ ಸೆಕ್ಷನ್ ಇಸ್ ನ್ಯೂ ಐಟಮ್ಸ್, ಬುಕ್ಸ್ಗಳಿದೆ, DVDಗಳಿದೆ, ಎಲ್ಲನೂ 1 ಪೌಂಡಿಗೆ ಸಿಗುತ್ತೆ. ಸೊ ಇದು ತುಂಬಾ ಚೀಪಾಗಿ ವರ್ಕೌಟ್ ಆಗುತ್ತೆ. ಈ ಕಡೆ ಸ್ವಲ್ಪ ಹೋಮ್ ಆಕ್ಸೆಸರಿ ಸೆಕ್ಷನ್ ಇದೆ, ಬಟ್ ಅಷ್ಟೊಂದು ಚೆನ್ನಾಗಿರೋ ಕಲೆಕ್ಷನ್ ಇಲ್ಲಿಲ್ಲ. ಸೊ ದಿಸ್ ಇಸ್ ಕ್ಯಾನ್ಸರ್ ರಿಸರ್ಚ್ UK ಅಂತ. ಸೊ ಈ ವ್ಯೂ ಬಂದ್ಬಿಡು ಆ್ಯಕ್ಚುಲಿ ಫ್ರಮ್ ದಿ ಅದರ್ ಸೈಡ್ ಆಫ್ ದ ಸ್ಟೋರ್ ಕಿಡ್ಸ್ ಸೆಕ್ಷನಿಂದ. ನಾವಿವಾಗ ನೆಕ್ಸ್ಟ್ ನೋಡೋ ಸ್ಟೋರ್ PDSA ಅಂತ. ಇವ್ರು ಬಂದ್ಬಿಟ್ಟು ಪೆಟ್ ಆ್ಯನಿಮಲ್ಸ್ಗೋಸ್ಕರ ವರ್ಕ್ ಮಾಡೋ ಒಂದು ಚಾರಿಟಿ ಶಾಪ್. ಇದು ಸ್ವಲ್ಪ ದೊಡ್ಡ ಸ್ಟೋರು, ಬಟ್ ನಾನು ನೋಡಿರೋ ಸ್ಟೋರ್ಸಲ್ಲಿ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ. ಇವ್ರ ಹತ್ರನೂ ದೊಡ್ಡ ವುಮೆನ್ ಸೆಕ್ಷನ್ ಇದೆ, ಮೆನ್ ಸೆಕ್ಷನ್ ತುಂಬ ತುಂಬ ಚಿಕ್ಕದು. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ವುಮೆನ್ ಸೆಕ್ಷನ್, ಆ್ಯಂಡ್ ಇವ್ರ ಹತ್ರ ತುಂಬಾ ಕ್ಲೋತ್ಸ್ ಇದೆ. ಫಾರ್ ಈವನ್ ಪಾರ್ಟಿ ವೇರ್ ಕೂಡ ಕ್ಲೋತ್ಸ್ ಇದೆ. ಮೆನ್ ಸೆಕ್ಷನ್ ಇವಾಗ ನೋಡ್ತಾ ಇದ್ದೀರಾ, ಆ್ಯಂಡ್ ತುಂಬ ಚಿಕ್ಕ ಸೆಕ್ಷನ್, ಬಟ್ ಪ್ರೈಸಸ್ ಸ್ವಲ್ಪ ಹೈ ಆಗಿರುತ್ತೆ ಇವ್ರ ಹತ್ರ ವೆನ್ ಕಂಪೇರ್ ಟು ಅದರ್ಸ್. ಆದರೆ ಅವ್ರ ಹೋಮ್ ಡಿಕೋರ್ ಆ್ಯಂಡ್ ಗಿಫ್ಟಿಂಗ್ ಸೆಕ್ಷನ್ ತುಂಬಾ ಚೆನ್ನಾಗಿದೆ. ತುಂಬ ಕ್ಯೂಟ್ ಆಗಿರೋ ಡಾಗ್ ಆ್ಯಂಡ್ ಕ್ಯಾಟ್ ಬೇಸ್ ಥೀಮ್ಸ್ ಅಲ್ಲಿ ಇವ್ರ ಹತ್ರ ಟಾಯ್ಸ್ ಆ್ಯಂಡ್ ಗಿಫ್ಟಿಂಗ್ ಆಕ್ಸೆಸರೀಸ್ ಇದೆ. ಆ್ಯಂಡ್ ಬುಕ್ ಸೆಕ್ಷನ್ ಇದೆ, ಇದಲ್ಲದೆ ಕಿಡ್ಸ್ ಕ್ಲೋದಿಂಗ್ ಸೆಕ್ಷನ್ ಇದೆ ಆ್ಯಂಡ್ ಟಾಯ್ಸ್ ಸೆಕ್ಷನ್ ಇದೆ. ಹೋಮ್ ಡೆಕೋ ಸೆಕ್ಷನ್ನಲ್ಲಿ ನಾನು ಎಷ್ಟೊಂದು ಗ್ಲಾಸ್ ಕಪ್ಸ್ ಎಲ್ಲ ಇಲ್ಲಿ ತೊಗೊಂಡಿದ್ದೀನಿ, ತುಂಬ ಚೀಪಾಗಿ ಸಿಕ್ಕಿದೆ. ಸೊ ನೀವು ಹೋಗಿ ಡೆಫಿನೆಟ್ಲಿ ಒಂದ್ಸಲ ಚೆಕ್ ಮಾಡಿ. ಸೊ ಇದು PDSA ಬಗ್ಗೆ. ನೆಕ್ಸ್ಟು ನಾವು ನೋಡೋ ಸ್ಟೋರ್ ಬಂದ್ಬಿಟ್ಟು ಬ್ರಿಟಿಷ್ ಹಾರ್ಟ್ ಫೌಂಡೇಶನ್ ಕ್ರಾನ್ಬ್ರೂಕ್ ರೋಡ್ನಲ್ಲಿ. ಇದೊಂದು ಎಕ್ಸ್ಕ್ಲೂಸಿವ್ ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಿಕಲ್ ಸ್ಟೋರ್. ಇಲ್ಲಿ ಸೆಕೆಂಡ್ ಹ್ಯಾಂಡ್ ಆ್ಯಂಡ್ ಹೊಸ ಫರ್ನಿಚರ್ ಎಲ್ಲ ಸಿಗುತ್ತೆ. ಲಿವಿಂಗ್ ರೂಮ್, ಬೆಡ್ರೂಮಿಗೆ ಬೇಕಾಗಿರೋ ಎಲ್ಲ ಫರ್ನಿಷಿಂಗ್ಸ್, ಈವನ್ ಕಿಚನ್ಗೆ ಬೇಕಾಗಿರೋ ಸ್ಟೋರೇಜ್ ಕ್ಯಾಬಿನೆಟ್ಸ್, ಕಬರ್ಡ್ಸ್, TV ಸ್ಟ್ಯಾಂಡ್ಸ್ ಎಲ್ಲನೂ ಈ ಸ್ಟೋರ್ನಲ್ಲಿ ಸಿಗುತ್ತೆ. ಇದಲ್ಲದೆ ನಿಮಗೆ ಹೊಸದಾಗಿ ಬೇಕಾಗಿರೋ ಬೆಡ್ಸ್, ಕಬರ್ಡ್ಸ್ ಎಲ್ಲ ಬೇಕು ಅಂದ್ರೂ ಅವ್ರ ಹತ್ರ ಒಂದು ಸೆಪ್ರೇಟ್ ಕಲೆಕ್ಷನ್ ಇದೆ. ಎಲೆಕ್ಟ್ರಿಕಲ್ಸ್, ಕೆಲವೊಂದು ಫ್ರಿಜ್ಜು, ವಾಷಿಂಗ್ ಮೆಷಿನ್, ಡ್ರೈಯರು ಅಥವಾ ಸ್ಟವ್ವು, ಏನೇನು ಅಪ್ಲಯನ್ಸಸ್ ಬೇಕೋ ಕೆಲವೊಂದು, ಅದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಈ ಸ್ಟೋರ್ನಲ್ಲಿ ಸಿಗುತ್ತೆ. ಈ ಸ್ಟೋರ್ ತುಂಬ ಚೀಪ್ ಅಲ್ಲ, ಬಟ್ ಡೆಫಿನೆಟ್ಲಿ ಹೊಸ ಫರ್ನಿಚರ್ ತೊಗೊಳೋದಕ್ಕಿಂತ ಇಲ್ಲಿ ತೊಗೊಳೋದು ವಾಸಿ. ಸೊ ನಾನೇನು ಇಲ್ಲಿ ತೊಗೊಂಡು ಸೇವ್ ಮಾಡಿದ್ದೀನಿ ಅಂತ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಂಟರ್ ಟೈಮಲ್ಲಿ ನಾನು ಇಲ್ಲಿರೋದ್ರಿಂದ ಮೇನಾಗಿ ವಿಂಟರ್ ಜಾಕೆಟ್ಸ್ ನಾನು ತೊಗೊಂಡಿದ್ದೀನಿ ಸ್ಯಾಲ್ವೇಷನ್ ಆರ್ಮಿಯಿಂದ. ತುಂಬ ತುಂಬಾ ಚೀಪು, 2 ವಿಂಟರ್ ಜಾಕೆಟ್ಸ್ ಫರ್ ಲೈನ್ ಆಗಿರೋದು ನಂಗೆ 15 ಪೌಂಡ್ಸಿಗೆ ಸಿಕ್ತು, 2 MNS ಇಂದ. MNS ಅಲ್ಲಿ ನಿಮಗೆ ಗೊತ್ತು ಮಿನಿಮಮ್ 50 to 60 ಪೌಂಡ್ಸ್ ಖರ್ಚು ಮಾಡಿದೆ, ನಿಮಗೇನು ಸಿಗೋದಿಲ್ಲ ಅಲ್ಲಿ. ವುಲನ್ ಸ್ಕಾರ್ವ್ಸ್ ಎಲ್ಲ 1 ಪೌಂಡ್ಗೆ ಸಿಕ್ಕಿದೆ ನಂಗೆ, ಮೋರ್ ವುಲನ್ ಸ್ಕಾರ್ವ್ಸು. ಜಂಪರ್ಸ್ ಅಟ್ಲೀಸ್ಟ್ 7 ಜಂಪರ್ಸ್ ನಾನು ತೊಗೊಂಡಿದ್ದೀನಿ ಸ್ಯಾಲ್ವೇಷನ್ ಆರ್ಮಿ ಆ್ಯಂಡ್ ಕ್ಯಾನ್ಸರ್ ರಿಸರ್ಚ್. ಒಳ್ಳೆ ವುಲನ್ ಕ್ವಾಲಿಟಿನಲ್ಲಿರೋದು. ನನ್ನ ಟೀ ಶರ್ಟ್ಸ್ ಎಲ್ಲ ಯೂಶ್ವಲಿ ಸೆಂಟ್ ಫ್ರಾನ್ಸಿಸ್ ಹಾಸ್ಪಿಟಲಲ್ಲಿ ಮನೆಗೆ ಹಾಕೊಳ್ಳೋ ಟೀ ಶರ್ಟ್ಸ್ ತೊಗೋತೀನಿ, ವಿಚ್ ಆರ್ ಜಸ್ಟ್ 1 ಪೌಂಡಿಗೆ. ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ಕಡೆ ನೀವು ತೊಗೋಬೋದು, ಕ್ಯಾನ್ಸರ್ ರಿಸರ್ಚಲ್ಲಿ ಮಾತ್ರ ಒಳ್ಳೆ ಕಲೆಕ್ಷನ್ ಇಲ್ಲ, ಬಟ್ ಮಿಕ್ಕಿದೆಲ್ಲ ಕಡೆ ಚೆನ್ನಾಗಿರೋ ಕಲೆಕ್ಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಯೂಶ್ವಲಿ 1 ಪೌಂಡ್ ಆರ್ ಲೆಸ್ ದೆನ್ 1 ಪೌಂಡಿಗೆ ನಿಮಗೆ ಸಿಗುತ್ತೆ, ಬಟ್ ಸೆಂಟ್ ಫ್ರಾನ್ಸಿಸ್ ಹಾಸ್ಪಿಟಲಲ್ಲಿ ತುಂಬಾ ಚೀಪಾಗಿ ಸಿಗುತ್ತೆ. ಸೊ ಫಸ್ಟ್ ಅಲ್ಲಿ ಚೆಕ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಅಂಗಡಿಗಳಲ್ಲೆಲ್ಲ ಹೋಗಿ ಚೆಕ್ ಮಾಡಿ. ನನ್ನ ಫರ್ನಿಚರ್, ನಮ್ಮ ಮನೇಲಿರೋ ಎಲ್ಲ ಫರ್ನಿಚರ್ ನಾವು ಬ್ರಿಟಿಷ್ ಹಾರ್ಟ್ ಫೌಂಡೇಶನಿಂದ ತೊಗೊಂಡಿದ್ದು, ಯಾಕಂದರೆ ನಮ್ಮ ಲ್ಯಾಂಡ್ ಲಾರ್ಡ್ ಮನೆ ಫುಲ್ಲು ಫರ್ನಿಶ್ಡಾಗಿ ಕೊಟ್ಟಿರಲಿಲ್ಲ. ಮ್ಯಾಟ್ರೆಸ್ಸಿಂದ, ಮಿರರಿಂದ, ವುಡನ್ ಸ್ಟೋರೇಜ್ ಕಬರ್ಡಿಂದ ಇದೆಲ್ಲ ನಮಗೆ 100 ಪೌಂಡ್ಸಿಗೆ ಸಿಕ್ತು ಡೆಲಿವರಿ ಸೇರಿಸಿ. ನಾನು ಹೇಳಿದ್ನಲ್ಲ, ನಾನು ವುಡನ್ ಸ್ಟೋರೇಜ್ ಕಬರ್ಡ್ ಜಸ್ಟ್ ಆ್ಯಕ್ಚುಲಿ 5 ಪೌಂಡ್ಸಿಗೆ ಸಿಕ್ತು, ತುಂಬ ಒಳ್ಳೆ ವುಡನ್ ಸ್ಟೋರೇಜ್ ಕಬರ್ಡ್. ಸೊ ನೀವು ಹೋಗಿ ಸ್ವಲ್ಪ ಹುಡುಕ್ತಾ ಇದ್ದರೆ ಈಸಿಯಾಗಿ ನಮಗೆ ಬೇಕಾಗಿರೋ ವಸ್ತುಗಳು ತುಂಬಾ ಕಮ್ಮಿ ಪ್ರೈಸಸ್ಗೆ ಸಿಗುತ್ತೆ. ಸೊ ನಾನು ಏನೇನು ತೊಗೊಂಡೋ ಅದರ ಒಂದು ಸ್ಮಾಲ್ ವಿಡಿಯೋ ಕೂಡ ಇವಾಗ ನಿಮಗೆ ತೋರಿಸ್ತೀನಿ. ಸೊ ನಾನು ಇಲ್ಲಿ ಹೇಳಿದ್ದೆಲ್ಲ ನೀವು ಆ್ಯಕ್ಚುಲಿ ನೋಡ್ಬೋದು. ಇದು ನನ್ನ ವುಲನ್ ಜಾಕೆಟ್ಸ್ MNS ಇಂದ. ಆ್ಯಂಡ್ ಇದು ಇನ್ನೊಂದು ಜಾಕೆಟ್, ಕೋಟ್ ಲೈನ್ಡ್ ಆಗಿಲ್ಲ ಬಟ್ ತುಂಬಾ ಚೆನ್ನಾಗಿರೋ ಕೋಟ್, ಪ್ಯೂರ್ ವೈಟ್ ಫ್ರಿಲ್ಡ್ ಕೋಟ್. ಇದಲ್ಲದೆ ನಾನು ತೊಗೊಂಡಿರೋ ಜಂಪರ್ಸ್, ಈ ಜಂಪರ್ಸ್ ಎಲ್ಲ ಆ್ಯಕ್ಚುಲಿ ಹೊಸದು, ಯಾವುದು ಯೂಸ್ ಕೂಡ ಆಗಿರಲಿಲ್ಲ. ಸೊ ಇದು ಪ್ರೈಮಾರ್ಕಿಂದ, ವಿಚ್ ಇಸ್ 4 ಪೌಂಡಿಗೆ ನಾನು ತೊಗೊಂಡಿದ್ದು ಆ ಜಂಪರ್. ಆ್ಯಂಡ್ ಯೂಶ್ವಲಿ ಪ್ರೈಮಾರ್ಕಲ್ಲಿ 20 to 25 ಪೌಂಡ್ಸ್ ಇರುತ್ತೆ, ಹೊಸದು. ಇದಲ್ಲದೆ ನಾನು ಕೆಲವೊಂದು ಡ್ರೆಸ್ಸಸ್, ಟಾಪ್ಸ್ ತೊಗೊಂಡೆ, ಇದೆಲ್ಲ ಸ್ಯಾಲ್ವೇಷನ್ ಆರ್ಮಿಯಿಂದ. ಆ್ಯಂಡ್ ಇದಲ್ಲದೆ ಇದೆಲ್ಲ ನನ್ನ ವುಲ್ಲನ್ ಸ್ಕಾರ್ವ್ಸು, ಟೀ ಶರ್ಟ್ಸ್ ಆ್ಯಂಡ್
ಮೋಸ್ಟ್ಲಿ ಚಿಕ್ಕ ಚಿಕ್ಕ ನನ್ನ ಡ್ರೆಸ್ಸಸ್ ಆ್ಯಂಡ್ ಸ್ಟಫ್. ಸೊ ಇದೆಲ್ಲ ನಂಗೆ ತುಂಬಾ ಚೀಪಾಗಿ ಸಿಕ್ತು. ಸೊ ಎಲ್ಲ ಸೇರಿಸಿ ನಾನು ಅಬ್ಬಬ್ಬಾ ಅಂದರೂ 150 pounds ಇನ್ಕ್ಲೂಡಿಂಗ್ ಫರ್ನಿಚರ್ ನಾನು ಖರ್ಚು ಮಾಡಿರ್ತೀನಿ. ಅಬೌಟ್ ಈಸಿಲಿ ಅನದರ್ 100 pounds ನಾನು ಸೇವ್ ಮಾಡಿರ್ತೀನಿ ಇದರಲ್ಲಿ. ಸೊ ಆ್ಯಕ್ಚುಲಿ ನೀವೇನು ಮಾಡಬೇಕು ಅಂತಂದರೆ, ಈ ಫಸ್ಟ್ ನೀವು ಲಿಸ್ಟ್ ಮಾಡ್ಕೊಳ್ಳಿ ಏನೇನು ತೊಗೋಬೇಕು ಅಂತ, ಆ್ಯಂಡ್ ಯಾವ ಅಂಗಡಿನಲ್ಲಿ ಏನು ಸಿಗುತ್ತೆ ಅಂತ ನೋಡಿಕೊಂಡು ಈ ಅಂಗಡಿಗಳಿಗೆ ಪದೇ ಪದೇ ಹೋಗಿ ವಿಸಿಟ್ ಮಾಡ್ತಾ ಇರಿ. ನನ್ನ ಬೆಸ್ಟ್ ಟೈಮ್ ಈ ಅಂಗಡಿ ಹೋಗಿ ವಿಸಿಟ್ ಮಾಡೋಕ್ಕೆ ಅಂತಂದರೆ ಬೆಳಗಿನ ಜಾವ, ಯಾಕಂದರೆ ತುಂಬ ಜನ ಇರೋದಿಲ್ಲ, ವೀಕೆಂಡ್ಸಲ್ಲಿ ತುಂಬ ತುಂಬ ರಶ್ ಇರುತ್ತೆ. ಸೊ ವೀಕ್ ಡೇನಲ್ಲಿ ಬೆಳಗಿನ ಟೈಮ್ ನೀವು ಹೋದರೆ, ಆರ್ ಈವನ್ ವೀಕೆಂಡಲ್ಲಿ ಬೆಳಗ್ಗೆ ಹೋದರೆ ನಿಮಗೆ ರಶ್ ಕಮ್ಮಿ ಇರುತ್ತೆ. ಅವಾಗ ನೀವು ಅಲ್ಲಿರೋ ವಸ್ತುಗಳಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಯಾವ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ನೋಡಿಕೊಂಡು ಹೊಸದಾಗಿ ಬಂದಿರೋ ಡೊನೇಷನ್ಸೇ ನೀವು ತೊಗೋಬೋದು. ಆ್ಯಂಡ್ ಯಾವುದೇ ಒಂದು ವಸ್ತು ತೊಗೊಂಡ್ರೂ ನೀವು ಡ್ಯಾಮೇಜಸ್ಗೆ ಚೆಕ್ ಮಾಡಿ, ಯಾಕಂದರೆ ಯಾಕೆ ಡೊನೇಟ್ ಮಾಡಿರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಮನೆಗೆ ಬಂದು ಯಾವುದಾದ್ರೂ ಡ್ಯಾಮೇಜ್ ಇದ್ದರೆ ನೀವು ಇಲ್ಲಿ ರಿಟರ್ನ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಇನ್ನೊಂದು ವಿಷಯ ಏನಂತಂದರೆ, ಈ UKನಲ್ಲಿ ನೀವು ತುಂಬ ವರ್ಷ ಇಲ್ಲ, ಜಸ್ಟ್ 2 years ಆರ್ 3 years ವೀಸಾನಲ್ಲಿ ಇದ್ದೀರಾ ಅಂತಂದರೆ ಯಾವುದೇ ಹೊಸ ಫರ್ನಿಚರ್ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಆ್ಯಂಡ್ ನಿಮಗೆ ಆ ದುಡ್ಡು ವೇಸ್ಟ್ ಆಗುತ್ತೆ. ಆ್ಯಕ್ಚುಲಿ ಈ ಸೆಕೆಂಡ್ ಹ್ಯಾಂಡ್ ಬ್ರಿಟಿಷ್ ಆರ್ಟ್ ಫೌಂಡೇಶನ್ ಅಂತ ಶಾಪ್ಗಳಿಗೆ ಹೋಗಿ ನೀವು ಸೆಕೆಂಡ್ ಹ್ಯಾಂಡ್ ಫರ್ನಿಚರ್ ತೊಗೊಂಡ್ರೆ ಇದು ಬಂದುಬಿಟ್ಟು ಆಲ್ಮೋಸ್ಟ್ ನಿಮಗೆ ಅಟ್ ಲೀಸ್ಟ್ 3 to 5 years ಈಸಿಯಾಗಿ ಬರುತ್ತೆ, ಏನು ತೊಂದರೆ ಆಗಿರೋದಿಲ್ಲ. ಆ್ಯಂಡ್ ನೀವು ಹೋಗೋವಾಗ ಇದನ್ನು ಇದು ಡೊನೇಟ್ ಮಾಡ್ಬೋದು, ಆರ್ ಮಾರಿಬಿಟ್ಟು ನೀವೇನು ದುಡ್ಡು ತೊಗೊಂಡಿದ್ದೀರೋ ಅದಕ್ಕೆ ಸ್ವಲ್ಪ ರಿಟರ್ನ್ಸ್ ಕೂಡ ನಿಮಗೆ ಬರುತ್ತೆ. ಸೊ ನನ್ನ ಸಜೆಷನ್ ಏನು ಅಂತಂದರೆ, ಈ ಶಾಪ್ಸಿಗೆ ಹೋಗಿ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಿಸಿಟ್ ಮಾಡಿದ್ರೆ ಈಸಿಯಾಗಿ ಹಂಡ್ರೆಡ್ಸ್ ಆಫ್ ಪೌಂಡ್ಸ್ ನೀವು ಸೇವ್ ಮಾಡ್ಬೋದು. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ಸ್ ಹಾಕ್ತಿದ್ದೀನಿ, ನನ್ನ ಬ್ಲಾಗ್ ಕೂಡ ಬರೆದಿದ್ದೀನಿ ಇದ್ರ ಬಗ್ಗೆ. ಸೊ ಅದರಲ್ಲಿ ಫುಲ್ ಡೀಟೇಲಾಗಿ ನಾನು ಬರೆದಿದ್ದೀನಿ. ಆ್ಯಂಡ್ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಮಾಡಿ, ಆ್ಯಂಡ್ ಅಫ್ಕೋರ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಾನು ಇದೇ ಥರ ತುಂಬ ಹೆಲ್ಪ್ಫುಲ್ ಆಗಿರೋ ವೀಡಿಯೋಸ್ ಎಷ್ಟೊಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿ ಯು ಸೂನ್, ಬಾಯ್.